ಸದ್ಯ ಕರ್ನಾಟಕದಲ್ಲಿ ಹುಲಿಯ ಉಗ್ರಿನ ವಿಚಾರ ಅನೇಕ ಚರ್ಚೆಗೆ ಒಳಗಾಗಿದೆ ಇದೇ ಸಂಕಷ್ಟ ಇದೀಗ ಚಂದನವನಕ್ಕೂ ಕಾಲಿಟ್ಟಿದೆ ಚಂದನವನ ಕೂಡ ಈ ಸಂಕಷ್ಟಕ್ಕೆ ಹೊರತಾಗಿಲ್ಲ ಇಂದು ಸ್ಯಾಂಡಲ್ವುಡ್ ಡಿ ಬಾಸ್ ಅವರ ಮನೆಗೂ ಕೂಡ ರೈಡ್ ಮಾಡಲಾಗಿತ್ತು ಅನೇಕ ಪೆಂಡೆಂಟ್ಗಳನ್ನ ಕೂಡ ವರ್ಷಕ್ಕೆ ಪಡೆಯಲಾಗಿತ್ತು ಇದೊಂದು ಕಡೆಯಾದ್ರೆ ಮತ್ತೊಂದೆಡೆ ಇದೀಗ ಜಗ್ಗೇಶ್ ಅವರು ಇದೇ ವಿಚಾರವಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಹುಲಿ ಉಗ್ರರು ಹೊಂದಿರುವ ಆರೋಪದ ಮೇಲೆ ವರ್ತೂರು ಸಂತೋಷ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಅರೆಸ್ಟ್ ಆದ ಬಳಿಕ ಅನೇಕ ಸೆಲೆಬ್ರಿಟಿಗಳು ಹುಲಿ ಉಗ್ರಿನ ಲಾಕೆಟ್ ಹೊಂದಿದ್ರು ಎನ್ನುವ ಫೋಟೋ ವೈರಲ್ ಆಗುತ್ತಿದೆ ನಟ ದರ್ಶನ್ ಕತ್ತಿನಲ್ಲೂ ಹುಲಿ ಉಗುರಿನ ಲಾಕೆಟ್ ಇತ್ತು ಎನ್ನಲಾಗಿದೆ ಈ ಸಂಬಂಧ ಅರಣ್ಯಾಧಿಕಾರಿಗಳು ದರ್ಶನ್ ಮನೆಗೆ ತೆರಳಿ ಶೋಧ ಕಾರ್ಯ ನಡೆಸಿದ್ರು ಮನೆಯ ಸರ್ಚ್ಗೆ ಬಂದ ವೇಳೆ ಅಧಿಕಾರಿಗಳಿಗೆ ದರ್ಶನ್ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಎನ್ನಲಾಗಿದೆ ಅಧಿಕಾರಿಗಳು ಬಂದ ತಕ್ಷಣ ಮನೆ ಬಾಗಿಲು ಓಪನ್ ಮಾಡಿ ಅವರನ್ನ ಸ್ವಾಗತಿಸಿದ್ದಾರೆ ಮೂಲಗಳ ಪ್ರಕಾರ ದರ್ಶನ್ ಮನೆಯಲ್ಲಿ ಸಿಕ್ಕಿದ್ದು ಒಂದಲ್ಲ ಎರಡಲ್ಲ ಎಂಟರಿಂದ ಹತ್ತು ಹುಲಿ ಉಗುರಿನ ಮಾದರಿಯ ಪೆಂಡೆಂಟ್ಗಳು ಆದರೆ ಯಾವುದೂ ಕೂಡ ಅಸಲಿ ಅಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ ದರ್ಶನ್ ಶೂಟಿಂಗ್ನಲ್ಲಿ ಸದಾ ಬಿಸಿ ಇರ್ತಾರೆ ಅವರ ಕೆಲವೊಮ್ಮೆ ಶೂಟಿಂಗ್ ಆಗಿ ಹುಲಿ ಉಗುರಿನ ಮಾದರಿಯ ಲಾಕೆಟ್ ಬಳಸಿದ್ದಾರೆ ಅವರ ಬಳಿ ಇರುವ ಎಲ್ಲಾ ಲಾಕೆಟ್ಗಳು ಹುಲಿ ಉಗುರಿನ ಮಾದರಿಯ ಲಾಕೆಟ್ಗಳು ಅಷ್ಟೇ ಎನ್ನಲಾಗಿದೆ ತಮ್ಮ ಬಳಿ ಇದ್ದ ಎಂಟರಿಂದ ಹತ್ತು ಪೆಂಡೆಂಟ್ಗಳನ್ನು ಅವರು ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ ಅರಣ್ಯ ಅಧಿಕಾರಿಗಳು ಪರಿಶೀಲಿಸಿದ ಬಳಿಕವೇ ಇದು ಅಸಲಿಯೂ ನಕಲಿಯೂ ಎನ್ನುವುದು ಗೊತ್ತಾಗಲಿದೆ ಇನ್ನು ಹಸುವಿನ ಕೊಂಬಿನಿಂದ ಕೂಡ ಪೆಂಡೆಂಟ್ಗಳನ್ನು ಮಾಡಲಾಗುತ್ತದೆ ಅದು ಕೂಡ ಹುಲಿ ಉಗುರಿನ ಪೆಂಡೆಂಟ್ ರೀತಿಯಲ್ಲಿ ಇರುತ್ತದೆ ದರ್ಶನ್ ಧರಿಸಿದ್ದು ಇದೇ ಪೆಂಡೆಂಟ್ ಇರಬಹುದು ಎಂದು ಅನೇಕರ ಊಹೆ ಇನ್ನು ಜಗ್ಗೇಶ್ ಮನೆಯಲ್ಲೂ ಶೋಧ ನಡೆಸಲಾಗಿತ್ತು ಅವರು ತಾಯಿಕೊಟ್ಟ ಹುಲಿ ಉಗುರಿನ ಲಾಕೆಟ್ನ ಅಧಿಕಾರಿಗಳಿಗೆ ಮರಳಿ ನೀಡಿದ್ದಾರೆ ಸದ್ಯ ದರ್ಶನ್ ಜಗ್ಗೇಶ್ ನಿಖಿಲ್ ಹಾಗೂ ರಾಕ್ಲೆನ್ ವೆಂಕಟೇಶ್ಗೂ ನೋಟಿಸ್ ನೀಡಲಾಗಿದೆ ಇವರು ನೋಟಿಸ್ಗೆ ಉತ್ತರಿಸಬೇಕಾಗಿದೆ ಇನ್ನು ನಟ ಜಗ್ಗೇಶ್ ಅವರು ಹುಲಿ ಉಗುರು ಹೊಂದಿರುವ ಪ್ರಕರಣದಲ್ಲಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಅವರ ಮನೆಗೆ ಆಗಮಿಸಿ ಅರಣ್ಯಾಧಿಕಾರಿಗಳು ಶೋಧ ನಡೆಸಿದ್ದಾರೆ ಈ ವಿಚಾರದಲ್ಲಿ ಜಗ್ಗೇಶ್ ಅವರು ಅಸಮಾಧಾನಗೊಂಡಂತಿದೆ ಅವರು ಈ ಪ್ರಕರಣದಲ್ಲಿ ಕೋರ್ಟ್ ಮೊರೆ ಹೋಗಿದ್ದಾರೆ ಅರಣ್ಯಾಧಿಕಾರಿಗಳ ಕ್ರಮವನ್ನ ಅವರು ಪ್ರಶ್ನಿಸಿದ್ದಾರೆ ಜೊತೆಗೆ ಅರಣ್ಯಾಧಿಕಾರಿಗಳ ಕ್ರಮವನ್ನು ಕಾನೂನು ಬಾಹಿರವೆಂದು ಘೋಷಿಸಲು ಮನವಿ ಮಾಡಿದ್ದಾರೆ ಇನ್ನೊಂದೆಡೆ ಹುಲಿ ಉಗುರು ವಿವಾದಕ್ಕೆ ಸಂಬಂಧಿಸಿ ಯಾರನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಎಲ್ಲರ ಮೇಲೆಯೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಪರ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ ಪುಷ್ಕರ್ ಹೇಳಿದ್ದಾರೆ ಬೆಂಗಳೂರಿನ ವಿವಿಧೆಡೆ ಅರಣ್ಯಾಧಿಕಾರಿಗಳು ದಾಳಿ ನಡೆಸಿದ ವಿಚಾರವಾಗಿ ಮಾಹಿತಿ ನೀಡಿದ ಅವರು ಬೆಂಗಳೂರಿನಲ್ಲಿ ಐದು ಕಡೆ ಶೋಧ ನಡೆಸಿದ್ದೇವೆ ಯಾರ ಮೇಲೆ ದೂರು ಬಂದಿದ್ದು ಅವರ ಮನೆ ಮೇಲೆ ದಾಳಿ ಮಾಡಿದ್ದೇವೆ ದಾಳಿ ಮಾಡಿ ಪೆಂಡೆಂಟ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ